ಏನು ಅನಿವಾರ್ಯತೆ ನಿಮ್ಮನ್ನ ಈ ಹೊಸ ಪಕ್ಷ ಕಟ್ಟೋದಿಕ್ಕೆ ದೂಡ್ತು ನೋಡಿ ಹರಿಪ್ರಸಾದ್ 12 ವರ್ಷಗಳು ರಾಜಕೀಯದಿಂದ ನಾನು ದೂರನೇ ಇದ್ದೆ ಹೌದು 12 ವರ್ಷಗಳ ನಂತರ ಕೂಡ ನಾನು ಮನೆಯಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಅನ್ನೋದಿಲ್ಲ ಫಲವಾಗಿ ನಿಮಗೆ ಅಧಿಕಾರವೂ ಕೂಡ ಸಿಕ್ಕಿದೆ ಅವತ್ತು ನಿಮ್ಮ ಮಂತ್ರಿಗಳನ್ನ ಕೂಡ ಮಾಡಿದ್ರು ಹಾಗಿದ್ರೂ ಕೂಡ ಏನು ನಿಮಗೆ ಕಡಿಮೆ ಆಯ್ತು ಅಂತ ಹೇಳಿ ಆ ಪಕ್ಷದಲ್ಲಿ ಕಡಿಮೆ ಆಗೋದಕ್ಕಿಂತ ನೀವೇ ನೋಡಿದ್ರಿ ಯಡಿಯೂರಪ್ಪ ಅವರನ್ನ ನಮ್ಮನ್ನ ಎಲ್ಲರನ್ನು ಕೂಡ ಹೊರಗೆ ಹಾಕಿದ್ರಲ್ಲ ಶ್ರೀರಾಮುಲು ಅವರಿಗೆ ಈ ಕಡೆ ಒಂದ ಕಡೆ ದುಡ್ಡು ಇಟ್ರೆ ಇನ್ನೊಂದು ಕಡೆ ಜನ ಇಟ್ರೆ ನಾನು ಜನ ಬೇಕು ಅಂತ ಹೇಳ್ಕೊಂಡು ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿ ಶ್ರೀರಾಮುಲು ಅಂತ ನೀವು ಒಂದು ಪತ್ರಿಕೆ ಕೊಟ್ಟಿದ್ದಂತ ಇಂಟರ್ವ್ಯೂ ನಲ್ಲಿ ಹೇಳಿದಂತ ಮಾತು ಅದು ಇವತ್ತು ಇವತ್ತು ಶ್ರೀರಾಮುಲು ನಿಮ್ಮ ಜೊತೆಗೆ ಇಲ್ಲ ಇವತ್ತು ಹೇಳ್ತೀನಿ ಇವತ್ತು ನಿಮ್ಮ ಜೊತೆಗೆ ಶ್ರೀರಾಮುಲು ಅವರು ಇಲ್ಲ ಆದರೆ ಒಂದು ವಿಚಾರವಿರುವಂತದ್ದು ಜನರೇಡರ್ ಈಗ ನೀವೇನು 224 ಕ್ಷೇತ್ರಕ್ಕೆ ನಿಂತಿಲ್ಲ ಇಲ್ಲ ನೀವೇನು ಮುಖ್ಯಮಂತ್ರಿ ಆಗುವಂತವ್ರ ಹೌದು ನಿಮ್ಮ ಕಡು ವಿರೋಧಿಗಳಿದ್ದಾರೆ ಎದುರಾಳಿ ಪಕ್ಷಗಳು ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಒಂದು ವೇಳೆ ಹಂಗಸಮ್ಮನಿ ಬಂದ್ರೆ ಇಂಥವ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕುಳಿತುಕೊಂಡು ಕೆಲಸ ಮಾಡ್ತಾರಾ ಅಂತ ಆದರೆ ನಿಮ್ಮ ಸ್ಪರ್ಧೆ ಬಿಜೆಪಿಯ ಮತಗಳನ್ನು ವಿಭಜನೆ ಮಾಡೋದಕ್ಕಷ್ಟೇ ಸೀಮಿತ ಆಗುತ್ತೆ ಓಟ್ ಕಟಾವ್ಗೆ ಅಷ್ಟೇ ನೀವು ಸೀಮಿತ ಆಗ್ತೀರಿ 224 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಿ ಕಾಂಗ್ರೆಸ್ನ ಸೋಲಿಸಬೇಕು ಬಿಜೆಪಿನ ಸೋಲಿಸಬೇಕು ಸೋದರನ ವಿರುದ್ಧದ ಸಮರವೂ ಕೂಡ ನಡೀತಾ ಇದೆ ಇಲ್ಲಿ ನಾನು ಎದುರಾಳಿಗಳು ಯಾರು ಅನ್ನೋದು ಪ್ರಶ್ನ ಬರೋದೇ ಇಲ್ಲ ರಾಜಕೀಯದಲ್ಲಿ ಈಗ ನಿಮ್ಮ ಫುಟ್ಬಾಲ್ ಇದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥವರು ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ ಈಗ ತನ್ನದೊಂದು ಹೊಸ ಪಕ್ಷದ ಮೂಲಕವಾಗಿ ರಾಜಕೀಯವಾಗಿ ತನ್ನದೇ ಆದಂತಹ ಒಂದು ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರಿಗೆ ಗಂಗಾವತಿಯಲ್ಲಿ ಈಗ ಮಾತನಾಡಿಸೋದಕ್ಕೆ ಅವರು ನನಗೆ ಸಿಕ್ಕಿದ್ದಾರೆ ಜನರ ನಡುವೆನೇ ಓಡಾಡ್ತಾ ಇದ್ದಾರೆ ವಾರ್ಡ್ಗಳಲ್ಲಿ ಹೋಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಜನರನ್ನು ಭೇಟಿ ಆಗ್ತಾ ಇದ್ದಾರೆ ಅವ್ರ ಜೊತೆಗೆ ಈ ಬಾರಿಯ ಚುನಾವಣೆಯ ಬಗ್ಗೆ ಮತ್ತು 2023 ವಿಧಾನಸಭಾ ಚುನಾವಣೆಯ ಸ್ಪೆಷಾಲಿಟಿಯ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ ಜನಾರ್ದನ್ ರೆಡ್ಡಿ ಅವರೇ ಹೊಸದಾದಂತಹ ಪಕ್ಷ ಹೊಸದಾಗಿ ರಾಜಕೀಯದ ಅಭಿಯಾನ ಏನು ಅನಿವಾರ್ಯತೆ ನಿಮ್ಮನ್ನ ಈ ಹೊಸ ಪಕ್ಷ ಕಟ್ಟೋದಿಕ್ಕೆ ದೂಡ್ತು ಅಂತೇಳಿ ಯಾವ ಅನಿವಾರ್ಯತೆ ನಿಮ್ಮನ್ನ ಇಲ್ಲಿಗೆ ದೂಡ್ತು ಅಂತೇಳಿ ನೋಡಿ ಹರಿಪ್ರಸಾದ್ 12 ವರ್ಷಗಳು ರಾಜಕೀಯದಿಂದ ನಾನು ದೂರನೇ ಇದ್ದಿದ್ದೆ ಹೌದು ಆದರೆ ಹಿಂದೆ ನಾನು ಮಾಡಿರುವಂಥ ಕೆಲಸಗಳಾಗಿರ್ಬೋದು ಈ ಒಂದು ಭಾಗದ ಒಂದು ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜನರಿಗೆ ಒಂದು ಮನೆ ಮಾತಾಗಿ ನಾನು ಕೆಲಸ ಮಾಡಿದ್ದಂಥವನು ಅಂದರೆ ಭಾರತೀಯ ಜನತಾ ಪಕ್ಷ ಹಿಂದೆ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ 65 ಹೆಚ್ಚು ಕ್ಷೇತ್ರಗಳು ಅದರಲ್ಲಿ ಬಳ್ಳಾರಿಯಲ್ಲಿ 10 9 ಮತ್ತು ಈ ಭಾಗದಲ್ಲಿ ಗಂಗಾವತಿ ಕೊಪ್ಪಳ ಆಗಿರ್ಬೋದು ಕುಷ್ಟಗಿ ಆಗಿರ್ಬೋದು ಯಲಬುರ್ಗ ಆಗಿರ್ಬೋದು ಈ ರೀತಿ ಸಾಕಷ್ಟು ಜನರನ್ನ ಅವ್ರ ಮನಸ್ಸು ಗೆದ್ದು ನಾನು ಪಕ್ಷವನ್ನು ಆವತ್ತು ಅಧಿಕಾರಕ್ಕೆ ತೊಗೊಂಡು ಬಂದಿರುವಂಥ ಒಂದು ಪ್ರಯತ್ನ ನಂದು ಎಲ್ಲರ ಸಹಕಾರದಿಂದ ಒಂದು ನನ್ನ ಶಕ್ತಿಗೆ ಮೀರಿ ಅವತ್ತು ನಾನು ಮಾಡಿದ್ದು ಆದರೆ ನಿಮಗೆಲ್ಲ ಗೊತ್ತು ರಾಜಕೀಯದಲ್ಲಿ ಏನೇನು ನಡೆದಿದೆ ಅಂತೇಳಿ ಆ ಕುತಂತ್ರಗಳ ಬಗ್ಗೆ ನಾನು ಮತ್ತೆ ವಿವರವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇವತ್ತು 12 ವರ್ಷಗಳ ನಂತರ ಕೂಡ ನಾನು ಮನೆಯಲ್ಲೂ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಅನ್ನೋದಿಲ್ಲ 2008 ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಅನುಕಂಪ ಎಷ್ಟು ದೊಡ್ಡ ಕಾರಣ ಇತ್ತು ಅಲ್ಲಿ ರೆಡ್ಡಿ ಶ್ರೀರಾಮುಲುರವರ ಪಾತ್ರವೂ ಕೂಡ ಬಹಳ ದೊಡ್ಡದಾಗಿತ್ತು ಅನ್ನೋದು ರಾಜಕೀಯದ ವಾಸ್ತವ ಅದು ಆ ಒಂದು ಶಕ್ತಿಯನ್ನು ಪಕ್ಷಕ್ಕೆ ತುಂಬೋದಕ್ಕೆ ಸಾಧ್ಯ ಅದರ ಫಲವಾಗಿ ನಿಮಗೆ ಅಧಿಕಾರವೂ ಕೂಡ ಸಿಕ್ಕಿದೆ ಅವತ್ತು ನಿಮ್ಮ ಮಂತ್ರಿಗಳನ್ನು ಕೂಡ ಮಾಡಿದರು ಹಾಗಿದ್ರೂ ಕೂಡ ಏನು ನಿಮಗೆ ಕಡಿಮೆ ಆಯಿತು ಅಂತೇಳಿ ಆ ಪಕ್ಷದಲ್ಲಿ ಕಡಿಮೆ ಆಗೋದು ಅನ್ನೋದಕ್ಕಿಂತ ನೀವೇ ನೋಡಿದ್ರಿ ಯಡಿಯೂರಪ್ಪ ಅವ್ರನ್ನ ನಮ್ಮನ್ನ ಎಲ್ಲರನ್ನು ಕೂಡ ಹೊರಗೆ ಹಾಕಿದ್ರಲ್ಲ ಮುಂದೆನೇ ಆಗಿರುವಂಥದ್ದು ಏನಂದ್ರೆ ರಾಜಕೀಯದಲ್ಲ ಅವೆಲ್ಲ ಕೂಡ ಮಾಮೂಲಿ ಅದು ಬೇರೆ ಬಟ್ ಜನಪ್ರೀತಿ ಇರುವಂಥ ಟೈಮ್ನಲ್ಲಿ ಜನರ ನಡುವೆ ಒಬ್ಬ ಜನನಾಯಕ ಬರಲೇಬೇಕು ಸೊ ಅದು ಜನರ ಒಂದು ಅಪೇಕ್ಷೆ ಸೊ ಹಾಗಾಗಿ ಇವತ್ತು ನಾನು ಇವತ್ತು ಕಳೆದ 12 ವರ್ಷದಲ್ಲಿ ಇವತ್ತು ಗಂಗಾವತಿ ಭಾಗ ತಗೊಂಡಿದ್ದೀನಿ ಇಲ್ಲಿ 4 ಸಮಾಂತರ ಜಲಾಶಯಗಳು ತುಂಗಭದ್ರ ಅಡಿಯಲ್ಲಿ ನವಲಿ ಜಲಾಶಯ ಕಟ್ಟುವಂಥದ್ದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿತ್ತು ಹೌದು ಅಂಥದ್ದು ಆ ನಂತರ ಈ 12 ವರ್ಷಗಳಲ್ಲಿ ಅದನ್ನು ಕೈ ಬಿಟ್ಬಿಟ್ರು ಬಳ್ಳಾರಿಯಲ್ಲಿ ವಿಮಾನಾಶ್ರಯದಿಂದ ಹಿಡಿದು ಸಾಕಷ್ಟು ಸುಮಾರು ಒಂದು 4,000 ಕೋಟಿ ಕೆಲಸ ನಾನು ಮಾಡಿದರೆ ಇನ್ನೂ ಅರ್ಧ ಕೆಲಸ ಪೆಂಡಿಂಗ್ ಹಾಗೆ 12 ವರ್ಷದಿಂದ ಮಾಡಲಿಕ್ಕೇನೂ ಆಗಲಿಲ್ಲ ಸೊ ಒಂದು ನಿಸ್ಸಹಾಯಕತೆ ಚುನಾವಣೆಯಲ್ಲಿ ಅಧಿಕಾರ ಬರಬೇಕು ಅಂದರೆ ಉತ್ತರ ಕರ್ನಾಟಕ ಜನರು ಬೇಕು ಅಧಿಕಾರ ಸಿಕ್ಕಿದ ಮೇಲೆ ಈ ಜನರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು
ಸೊ ಹಾಗಾಗಿ ಜನರ ಪರವಾಗಿ ನಾನು ಧ್ವನಿ ಎತ್ತಿ ಮತ್ತೆ ಪಕ್ಷ ಕಟ್ಟಿ ಬರ್ತಾ ಇದ್ದೀನಿ. ಬಳ್ಳಾರಿ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೂಟ ಆಯಿತು, ಅದನ್ನು ಓಡಿಯುವಂಥ ಅಥವಾ ಅದನ್ನು ತನ್ನ ಕಡೆಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು 2008 ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಲಾಯಿತು. 2004 ಆರಂಭ ಆಗಿರುವಂಥದ್ದು ಈಗಲೂ ಕೂಡ ನಿಮಗೆ ಅದೇ ರೀತಿಯಂತ ಹೋಲ್ಡ್ ಇದೆ ಅಂತ ಹೇಳಿ ಏನು ವಿಶ್ವಾಸ ಇದೆ ನಿಮ್ಮಲ್ಲಿ? ಯಾಕಂದ್ರೆ ವೈಯಕ್ತಿಕವಾಗಿ ಜನಾರ್ದನ ರೆಡ್ಡಿ ಅವರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಇದ್ರು, ಯಾಕಂದ್ರೆ ಇಬ್ರು ಸೇರ್ಕೊಂಡಾಗ ಅದೊಂದು ರೀತಿ ಅಂತ. ನೀವು ಒಂದು ಇಂಟರ್ವ್ಯೂನಲ್ಲಿ 2012 ರಲ್ಲಿ ಇರಬೇಕು ನೀವು ಹೇಳಿದಂತಹ ಮಾತು, ಶ್ರೀರಾಮುಲವರಿಗೆ 2011 ಇರ್ಬೋದು, ಯಾಕಂದ್ರೆ ಈ ಕಾಂಗ್ರೆಸ್ನವರು ಪಾದಯಾತ್ರೆಯನ್ನು ಮುಗಿಸಿದಂತಹ ಸಂದರ್ಭದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ ಶ್ರೀರಾಮುಲವರಿಗೆ, ಈ ಕಡೆ ಒಂದ್ ಕಡೆ ದುಡ್ಡು ಇಟ್ಟರೆ ಇನ್ನೊಂದ್ ಕಡೆ ಜನ ಇಟ್ಟರೆ ನನ್ನ ಜನ ಬೇಕು ಅಂತ ಹೇಳ್ಕೊಂಡು ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿ ಶ್ರೀರಾಮುಲು ಅಂತ ನೀವೊಂದು ಪತ್ರಿಕೆ ಕೊಟ್ಟಿದ್ದ ಇಂಟರ್ವ್ಯೂನಲ್ಲಿ ಹೇಳಿದಂತ ಮಾತದು. ಅದು ಇವತ್ತು ಇವತ್ತು ಶ್ರೀರಾಮುಲು ಹೇಳ್ತೀನಿ, ಶ್ರೀರಾಮುಲು ಅವ್ರಿಗಿಲ್ಲ ಅಲ್ಲ, ಇವತ್ತು ಆ ಮತನ ಹೇಳ್ತೀನಿ, ನಾಳೆ ಕೂಡ ಅದೇ ಮತನ ಹೇಳ್ತೀನಿ. ಇವತ್ತು ಶ್ರೀರಾಮುಲು ನಿಮ್ ಜೊತೆಗಿಲ್ಲ, ನಿಮ್ಮ ಹೊಸ ಪಕ್ಷವನ್ನು ಕಟ್ಟಿದಾಗ ನೋಡಿ, ಅದು ಆ ವಿಚಾರಗಳು ಏನು ಅನ್ನೋದನ್ನ ನಾನು, ನನ್ನ ಸಹೋದರ ಯಾಕೆ ಬಂದಿಲ್ಲ, ಶ್ರೀರಾಮುಲು ಅವ್ರು ಯಾಕೆ ಬಂದಿಲ್ಲ ಅನ್ನೋದು ವಿಚಾರ ಅಲ್ಲ. ಸೊ ನಂದೇ ಆಗಿರುವಂತ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಮುಂದೆ, ರಾಜಕೀಯ ಅನಿವಾರ್ಯತೆಯ ನಿರ್ಧಾರನ, ರಾಜಕೀಯ ಅನಿವಾರ್ಯತೆ ಅಲ್ಲ, ರಾಜ್ಯದ ಜನರಿಗೆ ಅನಿವಾರ್ಯತೆ ಇರೋ ಕಾರಣ ನಾನು ಬಂದಿರುವಂಥದ್ದು. ಗಂಗಾವತಿಯಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಈ ಬಾರಿ ಗೆಲ್ಲುವಂತ ವಿಶ್ವಾಸ? ನನಗಿಲ್ಲಿ ಜನರು ಬಳ್ಳಾರಿಗೆ ಮತ್ತು ಗಂಗಾವತಿಗೆ ನಾನು ಏನು ವ್ಯತ್ಯಾಸ ಇಲ್ಲದಿರೋಷ್ಟು ಪ್ರೀತಿ ಜನರು ನನ್ನ ಬಗ್ಗೆ ತೋರಿಸ್ತಾ ಇದ್ದಾರೆ. ಗಂಗಾವತಿಗೆ ಜನರ ಜೊತೆ ಮಾತಾಡಿದಾಗ, ಇಲ್ಲಿ ಹೋಗಿ ಜನರು ಮಾತನಾಡ್ತಾ ಅವ್ರು ಹೇಳುವಂಥದ್ದು ಏನಂದ್ರೆ, ರೆಡ್ಡಿಯವರು ಹೊರಗಿನವರು ಅಂತೇಳಿ, ಸ್ಥಳೀಯರಲ್ಲ ಅಂತೇಳಿ, ಅವ್ರು ವಾಪಸ್ ಬಳ್ಳಾರಿಗೆ ಹೋಗ್ಲಿ ಅನ್ನುವಂತ ಒಂದಷ್ಟು ಅಭಿಪ್ರಾಯ ಕೂಡ ಜನರಿಗೆ ವ್ಯಕ್ತ. ಇಂಥ ಮಾತುಗಳು, ಇಟಲಿಯಿಂದ ನಾನೇನು ಬರಲಿಲ್ಲ, ಇಟ್ಲಿಯಿಂದ ನಾನೇನು ಬರಲಿಲ್ಲ, ನಾನು ಬಂದಿರೋದು ಇಲ್ಲಿಂದ ಒಂದು 3/4 ಗಂಟೆ ದೂರದಲ್ಲಿರೋ ಬಳ್ಳಾರಿಯಿಂದ ಬಂದಿದ್ದೀನಿ ನಾನು. ಹಾಗಾಗಿ ಇಲ್ಲಿಯ ಜನ ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅಂತೇಳಿ, ನಿಮ್ಮ ಕಣ್ಣೆದುರುಗಡೆ ನೀವೇ ನೋಡ್ತಾ ಇದ್ದೀರಲ್ಲ. ಎಷ್ಟು ಮಟ್ಟಿಗೆ ಗಂಗಾವತಿಗೆ ನಿಮ್ಮ ಯೋಜನೆ ಏನು? ಸೊ ಸಾಕಷ್ಟು ಅಂದರೆ ಇವತ್ತು ಸುಮಾರು 5,000 ಕೋಟಿಯಲ್ಲಿ ಅಂಜನಾದ್ರಿ ಒಂದು ಬೆಟ್ಟದ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಅದ್ಭುತವಾದಂಥ ಕೆಲಸಗಳನ್ನ ನಾನು ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದೀನಿ ನಾನು. ಜೊತೆಗೆ ಇವತ್ತು ಗಂಗಾವತಿ ನಗರ ತಾವೇ ನೋಡ್ತಾ ಇದ್ದೀನಿ, ತಾವೇ ಕ್ಯಾಮ್ರಾದಲ್ಲಿ, ಇಲ್ಲೇ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಇಲ್ಲೇ ತುಂಗಭದ್ರಾ ನದಿ ಹೋಗ್ತಾ ಇದ್ದರೂ ಕೂಡ 24 ಗಂಟೆ ನೀರು ಕುಡಿಯೋದಕ್ಕೆ ಕೊಡದೇ ಇರುವಂಥ ಒಂದು ಸ್ಥಿತಿ, ಮತ್ತು ಇಲ್ಲಿ ಕಂಪ್ಲೀಟ್ ಓಪನ್ ಡ್ರೈನ್ಸ್, ಮತ್ತು ಸ್ಲಮ್ ವಾಸಿಗಳು ಇವತ್ತೇನಿದ್ದಾರೆ ಇಷ್ಟು ಈ ಕಡು ಬಿಸಿಲಲ್ಲಿ ಕೂಡ ತಗಡು ಹಾಕೊಂಡ್ಬಿಟ್ಟು ಮನೆಗಳಲ್ಲಿ ವಾಸ ಇರುವಂಥದ್ದು. ಒಂದು 25 ವರ್ಷದ ಹಿಂದೆ ಬಳ್ಳಾರಿ ಏನು, ಇವತ್ತು ಅದೇ ಗಂಗಾವತಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಇವತ್ತು ನಾನೇನು ಬಳ್ಳಾರಿಯಲ್ಲಿ 300 ಎಕರೆ ಜಮೀನಲ್ಲಿ ವಾಜಪೇಯಿ ಅವರ ಹೆಸರು ಮೇಲೆ ಒಂದು ಲೇಔಟ್ ನಿರ್ಮಾಣ ಮಾಡಿ 25,000 ಮನೆಗಳನ್ನ ಕಟ್ಟುವಂಥ ಒಂದು ಕೆಲಸ ಅಲ್ಲಾಗಿದೆ, ಮತ್ತು 28,000 ಜನಗಳಿಗೆ ಪಟ್ಟೆಗಳನ್ನ ಕೊಡುವಂಥ ಕೆಲಸ ಆಯಿತು, ಇತಿಹಾಸ ಅದು. ಸೊ ಹಾಗಾಗಿ ಗಂಗಾವತಿಯಲ್ಲೂ ಕೂಡ ಆ ಕೆಲಸ ನಾನು ಮಾಡುವಂಥದ್ದು ಖಂಡಿತವಾಗ್ಲೂ ಜನರಿಗೆ ಆ ವಿಶ್ವಾಸ. ಬಳ್ಳಾರಿನ ಜನರು ಇವಾಗ ನಾನು ಸ್ಲಮ್ ಏರಿಯಾಗಳಲ್ಲಿ ಓಡಾಡ್ತಾ ಇದ್ರೆ ಅವ್ರು ಒಂದೇ ಮಾತನ್ನ ಹೇಳ್ತಾ ಇದ್ರು, ಸರ್ ನೀವು ಬಳ್ಳಾರಿ ಮಾಡಿದ್ದನ್ನು ನಾವು ನೋಡಿದ್ದೀವಿ, ನಮ್ಮ ಮಗಳಲ್ಲಿ ಮದುವೆ ಮಾಡ್ಕೊಂಡಿದ್ದಾಳೆ ಅಥವಾ ನಮ್ಮ ಸೊಸೆ ಅಲ್ಲಿಂದ ಬಂದಿದ್ದಾರೆ, ಅದೇ ರೀತಿ ನೀವು ಗಂಗಾವತಿ ಮಾಡಿ ಅಂತೇಳಿ ಜನ ಅವ್ರು ನನಗೆ ಓಪನ್ ಆಗಿ ಅವರೇ ನನಗೆ ಹೇಳ್ತಾ ಇದ್ದಾರೆ ನೀವು ಬಳ್ಳಾರಿ ರೀತಿ ಎಲ್ಲಿ ಮಾಡಬೇಕು ಅಂತೇಳಿ. ಆ ವಿಶ್ವಾಸ ಈಗ ನಿಮಗೆ ಬಂದಿದೆ, ಆದರೆ ಒಂದು ವಿಚಾರವಿರುವಂಥದ್ದು ಜನರಲ್ಲಿ, ಈಗ ನೀವೇನು 224 ಕ್ಷೇತ್ರಕ್ಕೆ ನಿಂತಿಲ್ಲ, ಇಲ್ಲ ಇವೇನು ಮುಖ್ಯಮಂತ್ರಿ ಆಗುವಂಥವ್ರ? ಹೌದು, ಮುಖ್ಯಮಂತ್ರಿ ಆಗ್ತೀರಿ ಅಂತ. ಈಗ ನೋಡಿ, ಹಣೆಬರದಲ್ಲಿ 4 ಸೀಟ್ ಗೆದ್ದವರು ಮುಖ್ಯಮಂತ್ರಿಗಳಾಗಿದ್ದವರು ಇದ್ದಾರೆ. ಅಂದ್ರೆ ತಾವು ಮುಖ್ಯಮಂತ್ರಿ ಅಂದ್ರೆ ಅದು ಹಣೆಬರದಲ್ಲಿ ಭಗವಂತ ವಿಧಿ ಬರೆದಿದ್ರೆ ನಾನು 100ಕ್ಕೆ 100 ಹಣೆಬರದ ವಿಚಾರದಲ್ಲಿ ರಾಜಕೀಯದಲ್ಲಿ ಎಷ್ಟೇ ನಾವು ಹೋರಾಟ ಮಾಡಿದ್ರು ಕೂಡ ಭಗವಂತ ಏನು ಲಿಖಿತ ಇರುತ್ತೆ ಅದಾಗುತ್ತೆ ಅಷ್ಟೇ. ಅತಂತ್ರ ಸರ್ಕಾರದೇ ನಿಮ್ಮ ಆಗ್ಬೋದು ಅಂತೇಳಿ ನೀವೇ ಪತ್ರಿಕೆಯವರು ಟಿವಿಗಳು ಎಲ್ಲರೂ ನಿನ್ನೆ ಕೂಡ ಎಲ್ಲ ಸರ್ವೆಗಳು ಕೂಡ ಅತಂತ್ರನೇ ಅಂತ ಹೇಳ್ತಾ ಇದ್ದಾರೆ. ಬೆಂಬಲ ಯಾರಿಗೆ ಅಂದ್ರೆ, ಯಾರು ಇವತ್ತು ನನ್ನ ಪಕ್ಷದ ಪ್ರಣಾಳಿಕೆ ಇದೆ, ಪ್ರಣಾಳಿಕೆಯಲ್ಲಿ ನಾನೇನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇನೋ ಆ ಭರವಸೆಗಳನ್ನ ಪೂರೈಸಿ ನನ್ನ ಜೊತೆ ಯಾರು ಟ್ರಾವೆಲ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತೇನೆ. ನಿಮ್ಮ ಕಡು ವಿರೋಧಿಗಳಿದ್ದಾರೆ, ಎಲ್ಲರೂ ವಿರೋಧಿಗಳೇ. ಈಗ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಒಂದು ವೇಳೆ ಹಂಗಸನ್ನು ಬಂದ್ರೆ ಇಂಥವ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕುಳಿತುಕೊಂಡು ಕೆಲಸ ಮಾಡ್ತಾರಾ ಅಂತ ಅವರಿಗೆ ಅನಿವಾರ್ಯತೆ ಅಂದಾಗ ನನ್ನ ಜನರಿಗೋಸ್ಕರ ನಾನು ಖಂಡಿತವಾಗ್ಲೂ ಕೂಡ ನನ್ನ ಪ್ರಣಾಳಿಕೆಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನನ್ನ ಜೊತೆ ಯಾರು ಹೆಜ್ಜೆ ಹಾಕ್ತಿಲ್ಲ ನಿಮಗೆ. ಸೊ ಜನಗಳಿಗೋಸ್ಕರ ಇವತ್ತು ನಾವು ಸರ್ಕಾರ ಅಂತ ಒಂದು ಆಗ್ಲೇಬೇಕಲ್ಲ. ಎಷ್ಟು ಸೀಟ್ ಗೆಲ್ತೀನಿ ಅನ್ನೋ ವಿಶ್ವಾಸ? ನಾನು ಖಂಡಿತವಾಗ್ಲೂ ಕೂಡ ನಿಮಗೆ 25 ಸೀಟ್, 18 ರಿಂದ 25 ನಡುವೆ ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇದೆ. ಸೊ 25 ಕ್ಷೇತ್ರಗಳು ಗೆಲ್ಬಹುದು. ಅಂದ್ರೆ ಅಧಿಕಾರದ ಕೀಲಿ ಕೈಯನ್ನ ಜನಾರ್ದನ್ ರೆಡ್ಡಿ ಅವರು ಇಟ್ಕೊಳ್ಬೇಕು ಅನ್ನೋದು ಆ ವಿಚಾರ ಏನಲ್ಲ ಸರ್. ನಾನು ಪಕ್ಷ ರಚನೆ ಮಾಡಿ 4ಕ್ಕೆ ತಿಂಗಳಾಯ್ತು, ನನ್ನ ಇತಿಮಿತಿಗಳು ನನಗೆ ಗೊತ್ತಿತ್ತು. ಸೊ ಪಕ್ಷದ ಅಸ್ತಿತ್ವ
ಪಕ್ಷದ ಒಂದು ರಿಕಗ್ನೈಸೇಷನ್ ಗೆ ಏನು ಬೇಕು ಮೊದಲ ಹೆಜ್ಜೆ ಅದನ್ನ ಗಂಗಾವತಿಯಿಂದ ನಾನು ಪ್ರಾರಂಭ ಮಾಡಿರಂತದ್ದು ಸೀಟ್ ಎಷ್ಟು ಬರುತ್ತೆ ಅನ್ನೋದು ಜನರು ಮತ್ತು ಒಳ್ಳೆ ವಾತಾವರಣ ಇದೆ ನೋಡೋಣ ಆದ್ರೆ ನಿಮ್ಮ ಸ್ಪರ್ಧೆ ಬಿಜೆಪಿಯ ಮತಗಳನ್ನು ವಿಭಜನೆ ಮಾಡೋದಕ್ಕಷ್ಟೇ ಸೀಮಿತ ಆಗುತ್ತೆ ವೋಟ್ ಕಟ್ ಆಗೋಕೆ ಅಷ್ಟೇ ನೀವು ಸೀಮಿತ ಆಗ್ತೀರಿ ಅದರ ಹೊರತಾಗಿ ಅದರ ಮೇಲ್ಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ತಾವು ಇನ್ನು ನೋಡಬೇಕಾಗಿರೋದು 15 ದಿವಸ ಅಷ್ಟೇ ಯಾಕಂದ್ರೆ ಶ್ರೀರಾಮುಲು ಅವರು ಕಟ್ಟಿದಂತ ಒಂದು ಉದಾಹರಣೆ ನಮ್ಮ ಕಣ್ಣ ಮುಂದಿರೋದ್ರಿಂದಾಗಿ ಅವರು ಕಟ್ಟಿದಂತ ಸಂದರ್ಭದಲ್ಲೂ ಕೂಡ ಗೆದ್ದಿದ್ದು ಕಡಿಮೆ ಇರಬಹುದು ಹಲವು ಕಡೆಯಲ್ಲಿ ಬಿಜೆಪಿ ಸೋಲಿಗೆ ಕಾರಣ ಆಗಿತ್ತು ಅಂತ ನೀವು ರೆಡ್ಡಿ ಅವರು ಅದಕ್ಕೆ ಸೀಮಿತ ಆಗ್ತಾರೆ ನಾನು ಹಾಗಿದ್ರೆ 224 ಕ್ಷೇತ್ರಗಳು ನಾನು ಕ್ಯಾಂಡಿಡೇಟ್ಸ್ ಆಗಬೇಕಾಗಿತ್ತು ಅಂದ್ರೆ ನಿಮ್ಮ ಇತಿಮಿತಿ ಗೊತ್ತಿದೆ ನಿಮಗೆ ಈ 224 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಿ ಕಾಂಗ್ರೆಸ್ ನ ಸೋಲಿಸಬೇಕು ಬಿಜೆಪಿ ನ ಸೋಲಿಸಬೇಕು ಅದು ನಂದಲ್ಲ ಒಟ್ಟಿಗೆ ನನಗಿರುವಂತ ಸಮಯ ನನ್ನ ಲಿಮಿಟ್ಸ್ ಒಂದು ಪಕ್ಷದ ಒಂದು ಮಿನಿಮಮ್ ಒಂದು ಸ್ಟೆಪ್ ಇಡಲಿಕ್ಕೆ ಏನು ಬೇಕು 28 ನನ್ನ ಗೋಲ್ ಅಷ್ಟೇ ಕೆಆರ್ಪಿಪಿ ಎಲ್ಲಿವರೆಗೆ ಅಂತ ಕೆಆರ್ಪಿಪಿ ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ಇರುತ್ತೆ ಅಂದ್ರೆ ಈ ಎಲೆಕ್ಷನ್ ಮುಗಿದ ನಂತರ ಇನ್ನೊಂದು ಪಕ್ಷ ಮುಗಿದು ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ನಾನು ಮೇ 15 ಮುಗಿದ ಕ್ಷಣದಿಂದಲೇ ವರ್ಕ್ ಮಾಡ್ತೀನಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಶುರು ಮಾಡ್ತೀನಿ ಅಂದ್ರೆ 224 ರಲ್ಲಿ ಯಾವಾಗ ನೀವು ಕಂಟೆಸ್ಟ್ ಮಾಡ್ತೀರಿ 2028 ಗೆ ನೀವು 100 ಕ್ಕೆ 100 ಯಾವ ರೀತಿ ಆಂಧ್ರ ಮತ್ತು ತೆಲಂಗಾಣ ತಮಿಳುನಾಡಲ್ಲಿ ಒಂದು ಪ್ರದೇಶಕ್ಕೆ ಪಕ್ಷ ಸಾಧನೆ ಇದೆಯೋ ಆ ಸಾಧನೆ ಜನಾರ್ದನ್ ರೆಡ್ಡಿ ಮಾಡಿ ತೋರಿಸ್ತಾರೆ ಜನಾರ್ದನ್ ರೆಡ್ಡಿ ಅವರ ಇಮೇಜ್ ಇಡೀ ರಾಜ್ಯದಲ್ಲಿ ಇರುವಂತಹ ಇಮೇಜ್ ಈ ವಿಚಾರಕ್ಕೆ ಬಂದಾಗ ನಿಮಗೆ ನಿಮ್ಮನ್ನ ಜನ ಎಲ್ಲ ಭಾಗದಲ್ಲೂ ಕೂಡ ಒಪ್ಪಿಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಇವತ್ತು ನೀವು ನಂಜನಗೂಡು ಆಗಿರ್ಬೋದು ಶ್ರವಣಬೆಳಗೊಳ ಆಗಿರ್ಬೋದು ಮೈಸೂರಿನ ನಂಜನಗೂಡು ಹಾಸನ ಶ್ರವಣಬೆಳಗೊಳ ತುಮಕೂರಲ್ಲಿರುವಂಥ ಪಾವಗಡೆ ಆಗಿರ್ಬೋದು ಚಿತ್ರದುರ್ಗದಲ್ಲಿ ಹಿರಿಯೂರು ಆಗಿರ್ಬೋದು ದಾವಣಗೆರೆ ನಗರ ಮತ್ತು ಮಾಯಕೊಂಡ ಆಗಿರ್ಬೋದು ಇವತ್ತು ಬೆಳಗಾವಿಯಲ್ಲಿ ಅಥಣಿ ಕ್ಷೇತ್ರ ಆಗಿರ್ಬೋದು ಬಿಜಾಪುರದಲ್ಲಿ ನಾಗತಣ ಆಗಿರ್ಬೋದು ಅದೇ ಒಂದು ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ಬೀಳಿಗಿ ಮತ್ತು ಹುನಗುಂದ ಆಗಿರ್ಬೋದು ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಸೇಡಂ ಆಗಿರ್ಬೋದು ಸೊ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ಮತ್ತು ಲಿಂಗಸುಗೂರು ಕ್ಷೇತ್ರಗಳು ಸೊ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ಮತ್ತು ಕನಕಗಿರಿ ಕುಷ್ಟಗಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳ 5ರಲ್ಲಿ ಸೊಂಡೂರು ಸಿರುಗುಪ್ಪ ಬಳ್ಳಾರಿ ಈ ರೀತಿ ನೀವು ಒಂದ್ಸಲ ಯೋಚನೆ ಮಾಡಿದರೆ ಸೋದರನ ವಿರುದ್ಧದ ಸಮರವೂ ಕೂಡ ನಡೀತಾ ಇದೆ ಇಲ್ಲಿ ನಾನದು ಎದುರಾಳಿಗಳು ಯಾರು ಅನ್ನೋದು ಪ್ರಶ್ನೆ ಬರೋದೇ ಇಲ್ಲಲ್ಲ ರಾಜಕೀಯದಲ್ಲಿ ಕ್ಲಿಯರ್ ಅದು ನೀವು ಮೊದಲ ಬಾರಿಗೆ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಘೋಷಣೆ ಮಾಡಿದಂತ ಒಂದು ಯೋಜನೆ ನನಗೆ ಇವತ್ತು ಕೂಡ ನೆನಪಿರುವಂತದ್ದು ಏನಂತ ಹೇಳಿದ್ರೆ ಹೆಲಿ ಹಾಪಿಂಗ್ ಮಾಡ್ತೀನಿ ಪ್ರವಾಸೋದ್ಯಮಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀನಿ ಒಂದು ಹೆಲಿ ಟೂರಿಸ್ತೀನಿ ಈ ರೀತಿಯಾದಂತಹ ಅನೇಕ ಯೋಜನೆಗಳ ಸರ್ಕ್ಯೂಟ್ ಗಳನ್ನ ಮಾಡ್ತೀನಿ ಬಟ್ ಯಾವುದು ಇಂಪ್ಲಿಮೆಂಟ್ ಆಗಲಿಲ್ಲ ನೋಡಿ ನಾನು ಹೆಲಿ ಟೂರಿಸಂ ವಿಚಾರದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಇಂಟರ್ನ್ಯಾಷನಲ್ ಕಂಪನೀಸ್ ಓಎಸಿಸ್ ಕಂಪನಿ ಜೊತೆ ಅಗ್ರಿಮೆಂಟ್ ಗಳಾಗೋಯ್ತು ಹಂಪಿಯಲ್ಲಿ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಮತ್ತು ನಮ್ಮ ಬಿಜಾಪುರದಲ್ಲಿ ಬೇಲೂರು ಹಳೆಬೀಡಲ್ಲಿ ಎಲ್ಲ ಕಡೆ ಕೂಡ ನಿಮಗೆ ಹೆಲಿಪೋರ್ಟ್ಸ್ ಕೂಡ ನಿರ್ಮಾಣನೇ ಆಗೋಗಿದೆ ಇವಾಗ ನೀವು ಬೇಕಾದ್ರೆ ಹೋಗ್ತಾ ನೀವು ಹಂಪಿಗೆ ಹೋಗಿ ನೋಡ್ಕೊಂಡು ಹೋಗ್ಬೋದು ನೀವು ಅಂದರೆ ಹೆಲಿ ಟೂರಿಸಮ್ ಎಲ್ಲೆಲ್ಲಿ ಇದೆಯೋ ಅಂದರೆ ಹೆಲಿಪೋರ್ಟ್ಸ್ ಪ್ಯಾಸೆಂಜರ್ಗಳು ಹತ್ತೋದಕ್ಕೆ ಕ್ಯಾಂಟೀನ್ಗಳ ಸಮೇತ ಈವನ್ ಪೆಟ್ರೋಲ್ ಫಿಲ್ ಮಾಡೋ ಟ್ಯಾಂಕ್ ಸಮೇತ ಕನ್ಸ್ಟ್ರಕ್ಷನ್ ಆಗೋಗಿದೆ ನನ್ನ ಬಂಧನ ಆದಮೇಲೆ ಆ ಎಲ್ಲ ಕೆಲಸಗಳನ್ನ ಕೂಡ ಕೈ ಬಿಟ್ಬಿಟ್ರು ಸೊ ನನ್ನ ಆಸೆ ಇದ್ದಿದ್ದು ಇಡೀ ಕರ್ನಾಟಕ ರಾಜ್ಯ 3 ದಿವಸಗಳಲ್ಲಿ ಇಡೀ ಸ್ಟೇಟನ್ನ ದೇಶ ವಿದೇಶಿ ಪ್ರವಾಸಿಗರು ಬಂದು ಸಮಯದ ಅಭಾವ ಏನಿರುತ್ತೆ ಅವರೆಲ್ಲರೂ ಕೂಡ ನೋಡಬೇಕು ಅನ್ನೋಂಥ ಅಪೇಕ್ಷೆ ನನಗಿತ್ತು ಸೊ ಇಡೀ ಕರ್ನಾಟಕದ ಬಗ್ಗೆ ಪ್ರಪಂಚನೇ ಹೆಸರು ಮಾಡಬೇಕಂತ ಅಂದರೆ ಕರ್ನಾಟಕ ಅಂದರೆ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಇತ್ತು ಅಂದರೆ ಇವತ್ತು ಹಂಪಿಯಿಂದ ಪ್ರಾರಂಭ ಮಾಡಿದರೆ ಹಂಪಿ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಬಿಜಾಪುರ ಬೆಳಿಗ್ಗೆ ಹೋಗಿ ಸಂಜೆ ಸನ್ಸೆಟ್ ಟೈಮ್ಗೆ ಹಂಪಿಗೆ ವಾಪಸ್ ಬರಬೇಕು ಸೊ ಬೆಂಗಳೂರಿಂದ ಪ್ರಾರಂಭ ಮಾಡಿದರೆ ಬೇಲೂರು ಹಳೆಬೀಡು ಜೋಗ್ ಫಾಲ್ಸು ಇದನ್ನು ನೋಡ್ಕೊಂಡು ವಾಪಸ್ ಬರಬೇಕು ಅದೇ ಒಂದು ರೀತಿಯಲ್ಲಿ ನಮ್ಮ ಮೈಸೂರು ಚಾಮುಂಡಿ ಕಬಿನಿ ಬಂಡೀಪುರ ಜೊತೆಗೆ ಕೊಲ್ಲೂರು ಮೂಕಾಂಬಿದಿಂದ ಹಿಡಿದು ಇಡೀ ಕರಾವಳಿ ಗೋಕರ್ಣದವರೆಗೆ ಕೂಡ ಒಂದು ಕಡೆ ಸಮುದ್ರ ತೀರ ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಅರಣ್ಯ ತೀರ ಪ್ರವಾಸಿಗರು ಕಣ್ ತುಂಬ ನೋಡ್ಕೊಂಡ್ಬಿಟ್ಟು ಅಂದರೆ ನಮ್ಮ ರಾಜ್ಯದ ಬಗ್ಗೆ ಇಡೀ ಪ್ರಪಂಚಕ್ಕೆ ಹೆಸರು ಬರಬೇಕು 3 ಹೆಲಿಕಾಪ್ಟರಲ್ಲಿ ಇಡೀ ರಾಜ್ಯ ನೋಡಬೇಕು ಅನ್ನೋದು ಇತ್ತು ಎಲ್ಲ ಕಂಪ್ಲೀಟ್ ಆಯಿತು ಅದನ್ನು ಆ ನಂತರ ಬಂದವರು ಪೂರ್ತಿ ಅದನ್ನು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅದನ್ನು ಇವಾಗ ನಾನು ಮಾಡ್ತೀನಿ ಅಂತೇಳಿ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ನಾನು ವಿಧಾನಸೌಧದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅಥವಾ ಅಧಿಕಾರಕ್ಕೆ ನಾನು ಬಾರದೇ ಹೋದರೂ ಕೂಡ ವಿಧಾನಸೌಧದಲ್ಲಿ ನಾನು ಹೆಜ್ಜೆ ಇಟ್ಟಿದ್ಮೇಲೆ ಈ ಎಲ್ಲ ಕೆಲಸಗಳು
ಪರಿಸ್ಥಿತಿ ಇರೋದೇ ಇಲ್ಲ ಅಷ್ಟೇ ಮಾಡಲೇಬೇಕಾಗಿರುವಂತ ಒಂದು ಪರಿಸ್ಥಿತಿನ ನಾನು ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತೀನಿ ನಿಮ್ಮ ರಾಜಕೀಯದ ಪ್ರಯಾಣದಲ್ಲಿ ನಿಮಗೆ ನಾನು ಇದನ್ನ ಮಾಡಿದ್ದು ತಪ್ಪಾಗಿದೆ ಅನ್ನುವಂತದ್ದು ಯಾವುದಾದರೂ ಅನಿಸಿದೆ ಯಾವುದಾದ್ರು ವಿಚಾರಗಳಲ್ಲಿ ಯಾಕೆಂದರೆ ತಪ್ಪು ಮಾಡೋ ಪ್ರಶ್ನೆ ಇಲ್ಲಿ ಕೂಡ ಬರಲಿಲ್ಲ ಸರ್ ಅಷ್ಟೇ ಅರ್ಥ ಆಯ್ತಾ ನಿಮಗೆ ಮತ್ತೆ ನಿಮ್ಮ ಬಂಧನಕ್ಕೆ ಆಯಿತು ಇವೆಲ್ಲವೂ ಕೂಡ ಯಾಕಾಯಿತು ನಿಮಗೆ ನಿಮಗೆ ಗೊತ್ತಿದೆಯಲ್ಲ ಮಾನ್ಯ ಪ್ರಸಾದ್ ಎಲ್ಲ ರಾಜಕೀಯ ಕುತಂತ್ರಿಗಳು ಎಲ್ಲರೂ ಸೇರಿ ಒಂದಾಗ್ಬಿಟ್ರು ಅಂದರೆ ನಮ್ಮವ್ರಿಗೆ ನಾನಿಲ್ಲಿ ಅಧಿಕಾರ ಚುಕ್ಕಣಿ ಇಡ್ತೀನಿ ಅನ್ನೋ ಭಯ ಆ ಕಡೆಯವ್ರಿಗೆ ಇವನಿದ್ರೆ ಯಾವತ್ತಿಗೂ ನಮಗೆ ಅಧಿಕಾರ ಸಿಗೋದಿಲ್ಲ ಅನ್ನೋ ಭಯ ಸೊ ತಾತ್ಕಾಲಿಕವಾಗಿ ಎಲ್ಲರೂ ಒಂದಾಗೋಣ ಅಂತೇಳಿ ನನಗೆ ಸಮಸ್ಯೆ ಸೃಷ್ಟಿ ಮಾಡಿದರು ಸೊ ಅದರಿಂದ ದೇವರೇ ಇದ್ದಾನೆ ಅಷ್ಟೇ ಈಗ ನಿಮ್ಮ ಫುಟ್ಬಾಲ್ ಇದು ಜನರು ಇವತ್ತು ಎಲ್ಲ ಪಕ್ಷಗಳನ್ನ 28ಕ್ಕೆ ಇಡೀ ನಮ್ಮ ಕರ್ನಾಟಕ ಗ್ರೌಂಡ್ ನಿಂದ ಹೊರಗೆ ಹಾಕ್ತಾರೆ ಅಷ್ಟೇ ನಿಮ್ಮ ಫುಟ್ಬಾಲ್ ಮುಟ್ಟುತ್ತೆ ಅಷ್ಟೇ.